ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಕಸ್ಟಡಿಗೆ ಹೋಗುತ್ತೋ ಅಥವಾ ಜೈಲ್ ಸೇರ್ಕೊಳ್ತಾರ ಇದು ಸದ್ಯಕ್ಕೆ ಕಾಡ್ತಾರೋ ಪ್ರಶ್ನೆ ಓಕೆ ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು ಮತ್ತೆ ಕಸ್ಟಡಿಗೆ ಕೇಳಲು ಪೊಲೀಸರು ಮುಂದಾಗ್ತಾ ಇದಾರಂತೆ ಅಂದ್ರೆ ಅಲ್ಲಿಗೆ ವಿಚಾರಣೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಮತ್ತೆ ನಾಲ್ಕು ದಿನ ಕಸ್ಟಡಿ ಕೇಳೋಕೆ ಅಧಿಕಾರಿಗಳು ತನಿಖಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ ನಾಲ್ಕು ದಿನ ಕೇಳಿದ್ರೆ ಅಲ್ಲಿಗೆ ಒಂದೆರಡು ದಿನ ಆದರೂ ಕೊಟ್ಟೆ ಕೊಡ್ತಾರೆ ಅಂತ ತನಿಖೆ ಬಾಕಿ ಇದೆ ಅಂತ ಕೋರ್ಟ್ ಗಮನಕ್ಕೆ ತರಲು ತೀರ್ಮಾನ ಮಾಡಿದಾರಂತೆ ಓಕೆ ಸಾಧ್ಯತೆಗಳು ಕಡಿಮೆ ಅಂತ ಆರಂಭದಲ್ಲಿ ನೋಡಿದ್ವಿ ಇಲ್ಲ ಇನ್ನೊಂದು ನಾಲ್ಕು ದಿನ ಕೇಳ್ಬೋದು ಅಂತ ನಾಲ್ಕು ದಿನ ಕೇಳಿದರೆ ಕನಿಷ್ಠ ಎರಡು ದಿನ ಸಿಗೋ ಸಾಧ್ಯತೆ ಇದೆ ಈಗಾಗಲೇ ಎರಡು ಸಲ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಚಿತ್ರದುರ್ಗ ಮೈಸೂರು ಬೆಂಗಳೂರು ಎಲ್ಲರ ಮನೆಯನ್ನು ಜಾಲಾಡಿಸಿದ್ದಾರೆ ಎಲ್ಲ ಜಾಗವನ್ನು ಜಾಲಾಡಿಸಿದ್ದಾರೆ ನೂರಕ್ಕೂ ಹೆಚ್ಚಿನ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಇದರ ನಡುವೆಯೂ ಕೂಡ ಪೊಲೀಸರ ತನಿಖೆ ಸಂಪೂರ್ಣವಾಗಿ ಮುಗ್ದಿಲ್ಲ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಹಾಗಾಗಿ ಇದೀಗ ಮತ್ತೊಂದಷ್ಟು ದಿನಗಳ ಕಾಲ ವಿಚಾರಣೆ ನಡೆಸಬೇಕು ಇನ್ನೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಇನ್ನೂ ಸಮಯಾವಕಾಶ ಬೇಕು ನಮಗೆ ಕೊಡಿ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಒಂದು ನಾಲ್ಕರಿಂದ ಐದು ದಿನ ಕೊಡಿ ಅಂತ ಕೇಳಿದಾಗ ಅದು ನ್ಯಾಯಾಲಯಕ್ಕೆ ಬಿಟ್ಟಂತ ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಕೊಡ್ತಾರಾ ಅಥವಾ ಇಲ್ವಾ ಅಂತ ಕೊಟ್ಟರು ಕೂಡ ನಾಲ್ಕೈದು ದಿನ ಅಂದ್ರೆ ಒಂದೆರಡು ದಿನ ಕೊಡ್ಬೋದು ಅಂತ ಕಾಣುತ್ತೆ ಗೊತ್ತಿಲ್ಲ ಆ್ಯಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಗಂಟೆ ಇತ್ತು ಐದು ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಆದೇಶ ಆದ ಕಾರಣ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ ಮಧ್ಯಾಹ್ನ ಏನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀಕೆಂಡ್ ಟೆನ್ ಅದರ್ವೈಸ್ ನಮಗೆ ಅಲ್ಲೂವರೆಗೂ ಏನು ಅಂತ ಗೊತ್ತಿಲ್ಲ ಅದು ಮೋಸ್ಟ್ ಪಬ್ಲಿಕ್ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಕಲ್ತೀವಿ ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ ಇಲ್ಲ ಮೇಲ್ ಅಪ್ಲಿಕೇಶನ್ಸ್ ಇವತ್ತು ಏನ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ನಂತರ ಅಟ್ಲೀಸ್ಟ್ ಒನ್ ವೀಕ್ ಒನ್ ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ ಇಲ್ಲ ಇಲ್ಲ ಇವತ್ತಿಲ್ಲ ಒಂದು ವೀಕ್ ಟೈಮ್ ಆಗುತ್ತೆ ವಿಲ್ ಟೇಕ್ ಟೈಮ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ ಹಂಗನಾಥ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರನ್ನು ಬೇಕು ಬೇಕು ನೆಸೆಸಿಟಿ ಇತ್ತು ಅಂದರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ ಒಂದು ವಾರ ಎರಡು ವಾರದಲ್ಲಿ ನಾವು ಮಾಡ್ತೀವಿ ಇಲ್ಲ 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 ಬೇಲ್ ಸಂಬಂಧಪಟ್ಟಾಗೆ ನಾವು ಹೇಳಿದ್ದೀವಿ ಮೂವ್ ಮಾಡ್ತೀವಿ ಓಕೆ ಇರಿ ನೀವು ಅಂತೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ ಆರೋಗ್ಯ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ DNA testo ಓಕೆ ಇದಿಷ್ಟು ಅನಿಲ್ ಅಡ್ವೊಕೇಟ್ ಅನಿಲ್ ದರ್ಶನ್ ಪರ ವಕೀಲರು ಮಾತಾಡಿರುವಂಥದ್ದು ಮಧ್ಯಾಹ್ನ ನಂತರ ಗೊತ್ತಾಗುತ್ತೆ ವಿಚಾರಣೆ ಮುಗ್ದಿದ್ರೆ ನ್ಯಾಯಾಂಗ ಬಂಧನ ಕೊಡಿ ಅಂತಾರೆ ಇಲ್ಲಾಂದ್ರೆ ವಿಚಾರಣೆಗೆ ಏನೋ ಗೊತ್ತಿಲ್ಲ ಮಧ್ಯಾಹ್ನ ನಂತರ ಗೊತ್ತಾಗುತ್ತೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಇಂಟರ್ನಲ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ವಿಚಾರಣೆಯನ್ನ ಮುಗಿಸಿದಾರಾ ಪೊಲೀಸರು ಅಥವಾ ಇನ್ನೂ ಕೂಡ ಬಾಕಿ ಇದೆಯಾ ಮತ್ತೆ ಕಸ್ಟಡಿ ಕೇಳಬಹುದಾ ಅಥವಾ ಮುಗಿತು ನಮ್ಮ ವಿಚಾರಣೆ ಅನ್ಬೋದಾ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸಾಧ್ಯತೆಗಳು ಹೇಗಿದೆ ವಿದ್ಯಾ ಖಂಡಿತವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಹದಿಮೂರು ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಐದು ದಿನಗಳ ತಮ್ಮ ವಶಕ್ಕೆ ಪಡ್ಕೊಂಡಿದ್ರು ವಶಕ್ಕೆ ಪಡ್ಕೊಂಡು ಕೆಲವೊಂದು ದಾಖಲಾತಿಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಜೊತೆಗೆ ಮನೆಯಲ್ಲಿ ಹಾಜರನ್ನು ಮಾಡುವಂಥದ್ದು ಮತ್ತು ನಿನ್ನೆ ಒಂದು ಡಿ ಎನ್ ಎ ಟೆಸ್ಟ್ ಅನ್ನು ಮಾಡುವ ಒಳಪಡಿಸುವಂಥದ್ದು ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತೆ ಆಗ್ತಾ ಇದೆ ಎಲ್ಲ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ ಆಗ್ತಾ ಇರುವಂಥದ್ದು ಅಂತೆ ಆಗ್ತಾ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕು ಹಾಜರು ಪಡಿಸಿದ ಸಂದರ್ಭದಲ್ಲಿ ಮತ್ತೆ ಅವರನ್ನ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಅವಕಾಶಗಳು ಹೆಚ್ಚಾಗಿರುವಂಥದ್ದು ಅಂದ್ರೆ ಆ ರೀತಿಯ ತೀರ್ಮಾನಕ್ಕೆ ಈಗಾಗಲೇ ಪೊಲೀಸರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕಂದ್ರೆ ಈಗಾಗಲೇ ಹತ್ತು ದಿನಗಳ ಕಾಲ ಅವರ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಇನ್ನೂ ನಾಲ್ಕು ದಿನಗಳ ಕಾಲ ಅಂದ್ರೆ ಕಾನೂನಿನಲ್ಲಿ ಇನ್ನೂ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಅವಕಾಶಗಳಿದಾವೆ ಅವಕಾಶಗಳು ಇರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರನ್ನ ಕಸ್ಟಡಿಗೆ ಕೇಳುವಂಥದ್ದು ನಾಲ್ಕು ದಿನ ಅದು ಆ ಸಂದರ್ಭದಲ್ಲಿ ಏನಾದರೂ ಎರಡು ದಿನ ಅವರಿಗೆ ಪೊಲೀಸ್ ಕಸ್ಟಡಿಯನ್ನ ಕೊಟ್ರೆ ಆ ಸಾಧ್ಯತೆಗಳು ಕೂಡ ಇದಾವೆ ಇನ್ನೊಂದಷ್ಟು ಮಹಾಜರ್ ಪ್ರಕ್ರಿಯೆಗಳನ್ನ ಮಾಡಬೇಕು ಮತ್ತಷ್ಟು ಒಂದಷ್ಟು ತಾಂತ್ರಿಕ ಸಾಕ್ಷ್ಯಗಳ ತಾಂತ್ರಿಕ ಸಾಕ್ಷ್ಯಗಳನ್ನ ತಾಳೆ ಮಾಡುವಂಥದ್ದು ಮತ್ತು ಆ ಹೇಳಿಕೆಗಳನ್ನ ಒಂದಷ್ಟು ಪ್ರಯತ್ನಗಳನ್ನ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಇವತ್ತು ನ್ಯಾಯಾಧೀಶರ ಮುಂದೆ ಕೇಳುವಂತಹ ಸಾಧ್ಯತೆಗಳಿದಾವೆ ಆ ಸಾಧ್ಯತೆಗಳಿದ್ದು ಅದೇನಾದರೂ ನ್ಯಾಯಾಲಯ ಪುರಸ್ಕಾರ ಮಾಡಿದ್ರೆ ಅಂದ್ರೆ ಪೊಲೀಸರ ಮನವಿಯನ್ನ ಪುರಸ್ಕಾರ ಮಾಡಿ ಏನಾದ್ರೂ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಮತ್ತೆ ಅವರನ್ನ ವಿಚಾರಣೆಗೊಳಪಡಿಸುವಂತದ್ದು ಪೊಲೀಸರು ಅಕಸ್ಮಾತ್ ಪೊಲೀಸರ ಮನವಿ ಏನಿದೆ ಎಸ್ ಪಿ ಪಿ ಅವರ ಮನವಿಯನ್ನ ಪುರಸ್ಕಾರ ಮಾಡಲಿಲ್ಲ ಅಂದ್ರೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತದ್ದು ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಬಹುದು ಯು ಮುರಳಿ ತಮ್ಮ ಡೀಟೇಲ್ಸ್ ಇದು ಸಂಪೂರ್ಣವಾಗಿ ತನಿಖಾಧಿಕಾರಿಗಳ ಅವರಿಗೆ ಸಂಬಂಧಪಟ್ಟ ಅಂದ್ರೆ ಅವ್ರು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಕೋರ್ಟ್ಗೆ ಮತ್ತೆ ಕೋರ್ಟ್ ಕೂಡ ಹೌದು ಇರಲಿ ಇನ್ನೊಂದೆರಡು ದಿನ ಕೊಡೋಣ ಅಂತ ಇವ್ರು ಎಷ್ಟು ದಿನಗಳ ಕಾಲ ಕೇಳ್ತಾರೆ ಇವೆಲ್ಲವೂ ಮಧ್ಯಾಹ್ನದ ನಂತರ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಸದ್ಯಕ್ಕೆ ಏನೋ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಕೇಳಬೇಕು ಅಂತ ಅಂದ್ಕೊಂಡಿದಾರಂತೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಗಳು ವಿಲ್ಸಿ ಏನಾಗುತ್ತೆ